ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂತ ತಯಾರಿಯನ್ನು ಮಾಡುತ್ತಾ ಇದ್ದಾವೆ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ಒಂದೇ ಸಾಕು ನಮ್ಮ ಜನರನ್ನ ಸೆಳೆಯಬೇಕು ಅಂತ ಹೇಳಿದಾಗ ಆದರೂ ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಒಂದಿಷ್ಟು ಏನು ಆಡುಭಾಷೆಯಲ್ಲಿ ಹೇಳುವುದಾದರೆ ಒಂದಿಷ್ಟು ಗಿಮಿಕ್ಗಳನ್ನು ಎಲ್ಲ ಪಕ್ಷಗಳ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಎದುರಾಳಿ ಪಕ್ಷದವರು ಏನು ಹೇಳ್ತಾರೆ ಅವರಿಗೆ ಸಾಮರ್ಥ್ಯ ಇಲ್ಲ ರೀ ಹಾಗಾಗಿ ಯಾರ್ಯಾರನೋ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಮಾಡೋ ಕೆಲಸ ಅದೇ ಹಾಗಾದರೆ ಈಗ ಏನು ಮಾಡ್ತಾ ಇದ್ದಾರೆ ಎದುರಾಳಿಗಳ ವಿರುದ್ಧ ಭಾರತೀಯ ಜನತಾ ಪಕ್ಷ ಮಿಸೈಲ್ ಪ್ರಯೋಗ ಮಾಡ್ತಾ ಇದೆ ನೋಡಿ ಮಿಸೈಲ್ ಅಂತ ಯಾಕೆ ಬಳಸ್ತಾ ಇದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೇಲೆ ಸ್ಟಾರ್ ಬಾಂಬ್ ಅನ್ನು ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಈಗ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ ಕಿಚ್ಚನ ಬೆನ್ನಲ್ಲೇ ಮತ್ತೊಬ್ಬ ಸ್ಟಾರ್ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಅದು ಸ್ಟಾರು ಗಡಿ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ರಣತಂತ್ರವನ್ನ ರೂಪಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ ಶತಾಯ ಗತಾಯ ಒಟ್ಟಿನಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಕರುನಾಡ ಪಾಲಿಟಿಕ್ಸ್ ಯಾವ ರೀತಿ ಇದೆ ನೋಡೋಣ ಕರ್ನಾಟಕದಲ್ಲಿ ಧೂಳೆಬ್ಬಿಸಲಿದ್ದಾರೆ ಪವನ್ ಕಲ್ಯಾಣ್ ಪವರ್ ವಾರ್ನಲ್ಲಿ ತೆಲುಗಿನ ಪವರ್ ಸ್ಟಾರ್ ಎಂಟ್ರಿ ಕೊಟ್ರೆ ಯಾವ ರೀತಿ ಇರುತ್ತೆ ತೆಲುಗು ಭಾಷಿಕರ ಪ್ರದೇಶಗಳಲ್ಲಿ ಸಂಚಲನ ಮೂಡಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಕರುನಾಡಿನಲ್ಲೂ ಅತಿ ಹೆಚ್ಚು ಫ್ಯಾನ್ಸ್ ನ ಹೊಂದಿದ್ದಾರೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೋಲಾರ ರಾಯಚೂರು ಬಳ್ಳಾರಿ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ ಅವರದೇ ಆದಂತ ಒಂದಿಷ್ಟು ಪ್ರಭಾವ ಇದೆ ಎದುರಾಳಿಗಳ ಮೇಲೆ ಬೆಂಕಿಯುಗುಳುವ ಪವರ್ ಸ್ಟಾರ್ ದೆಹಲಿಯಲ್ಲಿ ಪವನ್ ಕಲ್ಯಾಣ್ ಜೊತೆ ಜೆಪಿ ನಡ್ಡಾ ಮಾತುಕತೆಯನ್ನು ನಡೆಸಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಪರ ಪ್ರಚಾರಕ್ಕೆ ಬರುವಂತೆ ಪವನ್ ಗೆ ಆಹ್ವಾನಿಸಿದ್ದಾರೆ ಓಕೆ ಈ ಆಹ್ವಾನ ಯಾವ ರೀತಿಯಾಗಿ ಎದುರಾಳಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನೋಡೋಣ ತೆಲಂಗಾಣ ಆಂಧ್ರಪ್ರದೇಶ ಪಾಲಿಟಿಕ್ಸ್ ಚರ್ಚೆ ಈಗ ಬಹಳ ಬಿರುಸಿನಿಂದ ಕೂಡಿದೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಜೊತೆ ಮಹತ್ವದ ವಿಚಾರ ಚರ್ಚೆ ಮಾಡಲಾಗಿದೆ ಪವನ್ ಕಲ್ಯಾಣ್ ಅವರಿಂದ ತೆಲುಗು ರಾಜ್ಯಗಳಲ್ಲಿ ಬಿಜೆಪಿ ಜನಸೇನಾ ಪಾರ್ಟಿ ಮೈತ್ರಿ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗಿದೆ ಪರಸ್ಪರ ಸಹಕಾರದಿಂದ ಮುಂದುವರಿಯಲು ನಾಯಕರ ಸಮ್ಮತಿ ಕೂಡ ಸಿಕ್ಕಿದೆ ಇದೇ ವೇಳೆ ಕರ್ನಾಟಕ ಚುನಾವಣೆ ಗೆಲ್ಲೋಕೆ ಸಹಕಾರ ನೀಡುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ ಹೇಗಿರುತ್ತೆ ನೋಡಿ ಸ್ಟ್ರಾಟಜಿಸ್ ಗಳು ನಡ್ಡಾ ಮನವಿಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣ್ತಾ ಇದೆ ಹಸಿರು ನಿಶಾನೆಯನ್ನ ಕೊಟ್ಟ ಹಾಗೆ ಕಾಣ್ತಾ ಇದೆ ಕಿಚ್ಚನ ಬೆನ್ನಲೆ ಮತ್ತೊಬ್ಬ ಸ್ಟಾರ್ ಎಂಟ್ರಿ ಕೊಡೋದ್ರ ಮೂಲಕ ಇಲ್ಲಿ ಅಭ್ಯರ್ಥಿಗಳ ಸ್ಟಾರ್ ಬದಲಾಗ್ಬಿಡುತ್ತಾ ಮತದಾರರ ಸ್ಟಾರ್ ಬದಲಾಗ್ಬಿಡುತ್ತಾ ಅಭಿವೃದ್ಧಿ ಕಾರ್ಯಗಳು ಬಹಳ ತ್ವರಿತಗತಿಯಲ್ಲಿ ಆಗ್ಬಿಡುತ್ತವಾ ಯಾಕಾಗಿ ಈ ಆಶ್ವಾಸನೆಗಳನ್ನು ಕೊಟ್ಟು ಸ್ಟಾರ್ಗಳ ಪ್ರಯೋಗ ಅಥವಾ ಸ್ಟಾರ್ಗಳ ಪ್ರಚಾರ ಪ್ರಯೋಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅದು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕ್ಲಾರಿಟಿ ಮತ್ತಷ್ಟು ವಿವರಣೆ ಮತ್ತಷ್ಟು ಅನಾಲಿಸಿಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಔಟ್ಪುಟ್ ಎಡಿಟರ್ ಸುರೇಶ್ ಬಾಬು ಸುರೇಶ್ ಈಗ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತ ಹೇಳಿದ ತಕ್ಷಣ ಬರೀ ತೆಲುಗು ಭಾಷಿಗರಿಗಷ್ಟೇ ಅಲ್ಲ ಕನ್ನಡ ಭಾಷಿಗರಲ್ಲೂ ಕೂಡ ಒಂದು ರೀತಿಯಾದಂಥ ಸಂಚಲನ ಸೃಷ್ಟಿಯಾಗುತ್ತೆ ಆದರೆ ಮತದಾನದ ಸಂದರ್ಭದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹಿಂಗೆ ಹೇಳಿದ್ದಾರೆ ಅಂಥೇಳಿ ಮತದಾನ ಮಾಡಿಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಪ್ರಜ್ಞಾವಂತರಲ್ಲಿ ಕಾಡುತ್ತೆ ಆದರೆ ಕಿಚ್ಚನ ಬೆನ್ನಲ್ಲೇ ಮತ್ತೊಬ್ಬ ಪವರ್ ಸ್ಟಾರ್ ಎಂಟ್ರಿ ಕೊಟ್ಟರೆ ಬಿಜೆಪಿಯಲ್ಲಿ ನಿಜಕ್ಕೂ ಕೂಡ ಸಂಚಲನ ಸೃಷ್ಟಿ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಕುಡಿ ಗೋ ಹೆಡ್ ಆನ್ ದಿಸ್ ಎಸ್ ರಾಘವ್ ಸೂರ್ಯ ದಕ್ಷಿಣ ದಂಡಯಾತ್ರೆಯನ್ನು ದೆಹಲಿ ನಾಯಕರು ಬಹಳ ವೆಲ್ ಪ್ಲಾನ್ಡ್ ಆಗಿ ರೂಪಿಸಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಬಿರುಸಾಗಿ ಪ್ರಚಾರವನ್ನು ನಡೆಸ್ತಾ ಇರುವಂಥ ಬಿಜೆಪಿ ನಾಯಕರು ದಕ್ಷಿಣದ ಹೆಬ್ಬಾಗಿಲು ಅಂತಲೇ ಕರೆಯಲ್ಪಡುವಂಥ ಬಿಜೆಪಿಗೆ ಕರ್ನಾಟಕದಿಂದಲೇ ಅದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಅದು ಈ ಒಂದು ಚುನಾವಣೆ ಮೂಲಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಎದುರಾಳಿಗಳ ಪಾಳೆಯದಲ್ಲಿ ಕಿಚ್ಚನ್ನು ಹೊತ್ತಿಸಿದ್ದಾರೆ ಅಂದರೆ ಸುದೀಪ್ ಅವರನ್ನು ಬಿಜೆಪಿ ಪ್ರಚಾರಕ್ಕೆ ಕರೆತರುವ ಮೂಲಕ ಎದುರಾಳಿಗಳ ಪಾಳೆಯದಲ್ಲಿ ಕಿಚ್ಚನ್ನು ಹೊತ್ತಿಸಿರುವಂಥ ಬಿಜೆಪಿ ನಾಯಕರು ಈಗ ಮತ್ತೊಬ್ಬ ಸ್ಟಾರನ್ನು ಕರ್ನಾಟಕಕ್ಕೆ ಕರೆತರ್ತಾರೆ ಅದು ಪವನ್ ಸ್ಟಾರ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನು ಈಗಾಗಲೇ ಆಂಧ್ರದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ತಮ್ಮ ಚುನಾವಣಾ ರ್ಯಾಲಿಗಳ ಮೂಲಕ ಅಬ್ಬರವನ್ನು ಎಬ್ಬಿಸಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದ ಗಡಿ ಪ್ರದೇಶಗಳು ಏನಿದೆ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ರಾಯಚೂರು ಬಳ್ಳಾರಿ ಈ ಭಾಗಗಳಲ್ಲಿ ಅವರದೇ ಆಗಿರತಕ್ಕಂಥ ಫ್ಯಾನ್ ಫಾಲೋವರ್ಸ್ ಅನ್ನ ಪವನ್ ಕಲ್ಯಾಣ್ ಹೊಂದಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರು ಕರ್ನಾಟಕಕ್ಕೆ ಬಂದಂಥ ಹಲವು ಸಂದರ್ಭಗಳಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಲ್ಲಿ ಸೇರ್ತಾರೆ ಜಯಘೋಷಗಳನ್ನ ಹಾಕ್ತಾರೆ ಅವರಿಗೆ ಅವ್ರ ಸಿನಿಮಾಗಳು ಬಿಡುಗಡೆ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರೆ ಇಲ್ಲಿ ಪೋಸ್ಟರ್ಗಳಿಗೆ ಸೊ ಸಂಭ್ರಮಿಸ್ತಾರೆ ಅವೆಲ್ಲ ಕೂಡ ನಾವು ನೋಡಿದ್ದೇವೆ ಇದನ್ನೇ ಈಗ ಬಂಡವಾಳ ಮಾಡಿಕೊಂಡಿರುವಂಥ ಬಿಜೆಪಿ ನಾಯಕರು ಕರ್ನಾಟಕದ ಗಡಿ ಭಾಗಗಳಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಕರೆತಂದ್ರೆ ಬಿಜೆಪಿಗೆ ಮತ್ತಷ್ಟು ಬಲ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಇತ್ತೀಚೆಗೆ ಪವನ್ ಕಲ್ಯಾಣ್ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಮತ್ತು ಜನಸೇನಾ ಪಾರ್ಟಿ ಪವನ್ ಕಲ್ಯಾಣ್ ಅವರು ಆ ಪಕ್ಷದ ಸಂಸ್ಥಾಪಕರು ಅಧ್ಯಕ್ಷರಾಗಿದ್ದಾರೆ ಬಿಜೆಪಿ ಮತ್ತು ಜನಸೇನಾ ಮೈತ್ರಿಯನ್ನು ಮಾಡಿಕೊಂಡು ಹೇಗೆ ಆಂಧ್ರಪ್ರದೇಶವನ್ನು ಗೆಲ್ಲಬೇಕು ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯಿಂದ ಆಂಧ್ರಪ್ರದೇಶವನ್ನು ರಕ್ಷಣೆ ಮಾಡಬೇಕು ಆಂಧ್ರವನ್ನು ವೈಎಸ್ಆರ್ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತೇಳಿ ಪವನ್ ಕಲ್ಯಾಣ್ ಹೊರಟಿರುವಂಥ ಸಂದರ್ಭದಲ್ಲಿ
ಅಲ್ಲಿ ಬಿಜೆಪಿ ಹೇಗೆ ತಾನು ಗೈನ್ ಆಗಬೇಕು ಯಾವ ರೀತಿ ಸೀಟುಗಳನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಆಗ್ತಿರ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಜೊತೆ ಮೈತ್ರಿ ಮಾಡ್ಕೊಂಡು ಹೋದರೆ ಅಲ್ಲಿ ಬಿಜೆಪಿ ಪ್ಲಸ್ ಆಗುತ್ತೆ ಹಾಗೆ ಪವನ್ ಕಲ್ಯಾಣ್ಗೆ ತಾನು ಅಧಿಕಾರಕ್ಕೆ ಬರಬಹುದು ಜನರ ಸೇವೆಯನ್ನು ಮಾಡಬಹುದು ಅಂತೇಳಿ ಅವರು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಆ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಕಡೆ ಕರ್ನಾಟಕದ ಮೂಲಕನೇ ಅವರನ್ನ ಪ್ರಚಾರಕ್ಕೆ ಬಳಸಿಕೊಳ್ಳುವ ಮೂಲಕ ಅವರ ಶಕ್ತಿ ಏನು ಅಂತ ಇಲ್ಲಿ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮತ್ತು ಮುಂಬರುವಂತ ಚುನಾವಣೆ ಮುಂದಿನ ವರ್ಷದಲ್ಲಿ ಆಂಧ್ರಪ್ರದೇಶದಲ್ಲಿ ಚುನಾವಣೆ ಆಗುತ್ತೆ ಅಲ್ಲೂ ಕೂಡ ಬಿಜೆಪಿ ಒಂದಷ್ಟು ಸೀಟುಗಳನ್ನು ಗೆಲ್ಲುವಂತ ಲೆಕ್ಕಾಚಾರವನ್ನು ಇಟ್ಕೊಂಡಿದೆ ರಾಘವ ಓಕೆ ಸುರೇಶ್ ಈಗ ಫೈನ್ ಅವರು ಏನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಲಾಭಗಳು ಆಗಬಹುದು ಅನ್ಕೊಂಡೆ ಇದೆಲ್ಲ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರ್ತಾರೆ ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಪಕ್ಕದ ರಾಜ್ಯಗಳಲ್ಲಿ ಸಿನಿಮಾ ನಟರು ಸ್ಪರ್ಧೆಗೆ ನಿಂತ್ರೇನೆ ಅವರಿಗೆ ಅಭೂತಪೂರ್ವ ಯಶಸ್ಸಿಗೂ ಎಲ್ಲ ಲಕ್ಷಣಗಳು ಇರುತ್ತೆ ಆದರೆ ನಮ್ಮ ರಾಜ್ಯದಲ್ಲಿ ಅದನ್ನ ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗುತ್ತಾ ಒಂದು ವೇಳೆ ಸ್ಪರ್ಧೆಗೆ ನಿಂತ್ರೇನೆ ಸಿನಿಮಾ ನಟರು ಅಂತ ಒಂದು ವರ್ಚಸ್ಸನ್ನು ಗಳಿಸಿರೋ ಅಂತ ಜಾಸ್ತಿ ಉದಾಹರಣೆಗಳಿಲ್ಲ ಪ್ರಚಾರಕ್ಕೆ ಬಂದ್ರೆ ಇದು ಸಂಚಲನ ಸೃಷ್ಟಿ ಆಗಿಬಿಡುತ್ತೆ ಅಂತ ಅನ್ಸುತ್ತಾ ಬೀಂಗ್ ಅ ಜರ್ನಲಿಸ್ಟ್ ಹೌ ಡು ಯು ಅನಲೈಸ್ ಇಟ್ ಖಂಡಿತ ಇಲ್ಲ ಯಾಕಂದ್ರೆ ಪ್ರಚಾರ ಇರಬಹುದು ಹಾಗೇನೇ ಸ್ಟಾರ್ಗಳು ಬಂದು ರಾಜಕಾರಣಿಗಳ ಜೊತೆ ಕಾಣಿಸ್ಕೊಳ್ಳೋದು ಇರಬಹುದು ಎಲ್ಲವೂ ಕೂಡ ಜನ ಸೇರೋದು ಇರಬಹುದು ಇವೆಲ್ಲ ಮತಗಳಾಗಿ ಪರಿವರ್ತನೆ ಅಂತ ಹೇಳಕ್ಕಾಗಲ್ಲ ಆದ್ರೆ ಒಂದಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಬಹುದು ಈಗ ನೀವು ಹೇಳ್ತಾ ಇದ್ರಿ ಸ್ಟಾರ್ಗಳೆಲ್ಲ ಕೂಡ ರಾಜಕೀಯಕ್ಕೆ ಬಂದು ಯಶಸ್ವಿ ಆಗಿದ್ದಾರೆ ಇಲ್ಲ ಖಂಡಿತ ನಾವು ತಮಿಳುನಾಡು ನೋಡಿದ್ರೆ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನ ಅಲ್ಲಿ ನೋಡಬಹುದು ರಜನಿಕಾಂತ್ ಬರಲಿಲ್ಲ ಅದು ಬೇರೆ ವಿಚಾರ ಆಂಧ್ರಪ್ರದೇಶ ವಿಚಾರಕ್ಕೆ ಬಂದ್ರೆ ಪ್ರಜಾರಾಜ್ಯವನ್ನ ಪಕ್ಷವನ್ನ ಕಟ್ಟಿದ್ರು ಮೆಗಾಸ್ಟಾರ್ ಚಿರಂಜೀವಿ ಅದೊಂದು ಡಿಸಾಸ್ಟರ್ ಆಯ್ತು ಅವರ ಪಕ್ಷ ಅಂತ ದೊಡ್ಡ ಮಟ್ಟ ಸಾಧನೆ ಮಾಡಲಿಲ್ಲ ಅನಂತರ ಕಾಂಗ್ರೆಸ್ ಸೇರ್ಪಡೆ ಆದ್ರು ಯುಪಿಎ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಸಚಿವರ ಕೇಂದ್ರ ಸಚಿವರ ಕೆಲಸ ಮಾಡಿದ್ರು ಅನಂತರ ಇವಾಗ ರಾಜಕೀಯದಿಂದ ಅವರು ಮತ್ತೆ ಸಿನಿಮಾ ರಂಗಕ್ಕೆ ಹಿಂತಿರುಗಿದ್ದಾರೆ ಆದರೆ ಪವನ್ ಕಲ್ಯಾಣ್ ಹಲವು ಹಿನ್ನಡೆ ಬಳಿಕ ಕೂಡ ಸತತವಾಗಿ ಸೋಲ್ತಾ ಇದ್ದರೂ ಕೂಡ ಆಂಧ್ರಪ್ರದೇಶದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಮುನ್ನುಗ್ತಾ ಇರತಕ್ಕಂಥ ಎಲ್ಲೊಂದು ಕಡೆ ರಾಜಕೀಯವಾಗಿ ನೆಲೆಯನ್ನ ಕಂಡುಕೊಳ್ಳುವ ಪ್ರಯತ್ನಗಳನ್ನು ಅವರು ಇನ್ನಷ್ಟು ತೀವ್ರಗೊಳಿಸಿರೋದು ಕಾಣಿಸ್ತಾ ಇದೆ ಹೀಗಾಗಿ ಬಿಜೆಪಿ ಜೊತೆ ಸಖ್ಯವನ್ನ ಅಂದ್ರೆ ಮೈತ್ರಿಯನ್ನು ಮಾಡ್ಕೊಂಡ್ರೆ ಪ್ಲಸ್ ಆಗಬಹುದು ಅಂತ ಅವರು ಮುನ್ನುಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕದ ಮಟ್ಟಿಗೆ ಕೂಡ ಗಡಿ ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಯಾಕಂದ್ರೆ ಈಗ ನೋಡಿ ಬಿಜೆಪಿ ನಾಯಕರು ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹಳೆ ಮೈಸೂರು ಪ್ರಾಂತ್ಯವನ್ನ ಗೆಲ್ಲಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಗಡಿ ಜಿಲ್ಲೆಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ ಮತ್ತೆ ಹೈದರಾಬಾದ್ ಕರ್ನಾಟಕ ಭಾಗ ಕಲ್ಯಾಣ ಕರ್ನಾಟಕ ಅಲ್ಲೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಪಾತ್ರವನ್ನ ವಹಿಸುತ್ತೆ ಈ ಒಂದು ಪ್ರಚಾರ ಹೀಗಾಗಿ ಒಟ್ಟಾರೆ ಸಮಗ್ರವಾಗಿ ಏನಾದರೂ ಮಾಡಿ ಕರ್ನಾಟಕವನ್ನ ಕಬ್ಜಾ ಮಾಡಬೇಕು ಅಂತ ಹೇಳಿ ಬಿಜೆಪಿಗೆ ಹೊರಟಿದೆ ಎಸ್ ಎಸ್ ಅಬ್ಸಲ್ಯೂಟ್ಲಿ ರೈಟ್ ಥ್ಯಾಂಕ್ ಯು ಸುರೇಶ್